ಕರ್ನಾಟಕ ಲೋಕಸಭಾ ಅಖಾಡದಲ್ಲಿ ಅತ್ಯಂತ ರಣರೋಚಕ ಕ್ಷೇತ್ರವಾದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಕೈಪಡೆ ತಮ್ಮ ಗಾಳವನ್ನ ಮತದಾರರಿಗೆ ಹಾಕ್ತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಗೆಲ್ತಾರಾ, ಡಿ ಕೆ ಸುರೇಶ್ ಮತ್ತೊಮ್ಮೆ ಗೆಲ್ತಾರಾ ಎಂಬ ಪ್ರಶ್ನೆ ನಮಗೂ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಬನ್ನಿ ವೀಕ್ಷಕರೇ, ಈ ಸ್ಟೋರಿ ನೋಡ್ಕೊಂಡು ಬರೋಣ. ಹೌದು ವೀಕ್ಷಕರೇ, ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಇಬ್ಬರು ಮಂಜುನಾಥ್, ಮೂವರು ಸುರೇಶ್ ಕಣದಲ್ಲಿ ಅಂತಿಮವಾಗಿ ಉಳಿದಿದ್ದಾರೆ. ಒಂದು ಕಡೆ ತಲೆನೋವಾಗಿರುವ ಮಂಜುನಾಥ್ ಹೆಸರಿನ ಇಬ್ಬರು ಮತ್ತು ಮೂವರು ಸುರೇಶ್ ಹೆಸರಿನವರು. ಆಯ್ತ, ಕಮಲದಲ್ಲೂ ಕೂಡ ಗೊಂದಲವಾದ್ರೆ ಕೈಪಡೆಯಲ್ಲೂ ಕೂಡ ಮತ್ತಷ್ಟು ಗೊಂದಲಗಳ ಉಂಟಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರದಲ್ಲೇ ಬಿಜೆಪಿ ಮತ್ತು NDA ನೇರ ಹಣಾಹಣಿ ಹೊಂದಿದ್ದು, ಸಿಎನ್ ಮಂಜುನಾಥ್ ಹೆಸರಿನ ಇಬ್ಬರು ಮತ್ತು ಸುರೇಶ್ ಹೆಸರಿನ ಮೂವರು ಅಂತಿಮ ಅಖಾಡದಲ್ಲಿ ಉಳಿದಿದ್ದಾರೆ. ಆಯ್ತ, ಲೋಕಸಭಾ ಚುನಾವಣೆಯಲ್ಲಿ ದೇಶದ ಎರಡನೇ ಮತ್ತು ಮೊದಲನೇ ಹಂತದ ಮತದಾನದಲ್ಲಿ ಏಪ್ರಿಲ್ 26 ನಡೆಯಲಿದೆ. ಈ ಹಣಾಹಣಿಯಲ್ಲಿ ಕಳೆದ ಹಲವು ದಿನಗಳಿಂದ ರಣರೋಚಕ ಸುದ್ದಿ ಮಾಡುತ್ತಿರುವ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೇ ಅಭ್ಯರ್ಥಿಗಳು ಮಾತ್ರ ಸಿದ್ಧರಾಗಿದ್ದಾರೆ. ಆಯ್ತ, DCM DK ಶಿವಕುಮಾರ್ ಅವರ ಸಹೋದರ DK ಸುರೇಶ್ ಕೈಪಡೆಯಲ್ಲಿದ್ದರೆ, ಆಯ್ತ, ಬಿಜೆಪಿಯಲ್ಲಿ ಮಾಜಿ ಪ್ರಧಾನಿಗಳ ಅಳಿಯ ಡಾಕ್ಟರ್ CN ಮಂಜುನಾಥ್ ಕಣದಲ್ಲಿದ್ದಾರೆ. ಇವರಿಬ್ಬರ ನಡುವಿನ ಹಣಾಹಣಿಯಲ್ಲಿ ಮತದಾರ ಯಾರಿಗೆ ಸೈ ಎನ್ನುತ್ತಾನೆ, ಯಾರಿಗೆ ಜೈ ಎನ್ನುತ್ತಾನೆ, ನಾವು ಕೂಡ ನೋಡಬೇಕಾಗತ್ತೆ.